ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಬಹಳ ಅದ್ಭುತ ಸುದ್ದಿ. ಭಾರತ ಸರ್ಕಾರದ ರೈಲು ಮಂತ್ರಿಯಾದಂಥ, ಬೆಳಗಾವಿಯ ಸಂಸದರೂ ಆದಂಥ, ಅನೇಕ ಜನಪ್ರಿಯ ಯೋಜನೆಗಳನ್ನು ರೈಲು ಇಲಾಖೆಯ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ಅಪರೂಪದ ಕೊಡುಗೆ ಕೊಟ್ಟಂಥ ಸುರೇಶ್ ಅಂಗಡಿಯವರು ನಮ್ಮ ಸ್ಟುಡಿಯೋಗೆ ಬಂದು ಆದರದಿಂದ ನಮ್ಮನ್ನು ಮಾತನಾಡಿಸಿದ್ದು ಕ್ಷಣಗಳನ್ನು ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ವೀಕ್ಷಕರೇ, ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ. ನಮ್ಮ ಚಾನಲ್ ತುಂಬ ಬೆಳೀತಾ ಇದೆ. ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ. ದಯವಿಟ್ಟು ನಮಸ್ಕಾರಗಳೊಂದಿಗೆ ನಾಳೆ ಮತ್ತೆ ವಿಶೇಷ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ನಂಬರ್ ಒನ್ ಚಾನಲ್ದಿಂದ ಸೈಯದ್ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ನಮ್ಮ ಭಾರತ ಸರ್ಕಾರದ ರೈಲ್ವೆ ಮಂತ್ರಿಗಳು, ಜನಪ್ರಿಯ ಸಂಸತ್ ಸದಸ್ಯರಾದಂಥ ಸುರೇಶ್ ಅಂಗಡಿಯವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿಯವರ BJP ಅಭ್ಯರ್ಥಿಯ ಪರವಾಗಿ ಪ್ರಚಾರಾರ್ಥಕವಾಗಿ ಅವರಿಗೆ ಒಂದೇ ಪ್ರಶ್ನೆ, ಸರ್, ಚುನಾವಣೆ ಪ್ರಚಾರ ಹೇಗೆ ನಡೀತಾ ಇದೆ? BJP ಯಾವ ರೀತಿಯಲ್ಲಿ ಲೀಡ್ದಲ್ಲಿದೆ ಸರ್? ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿಯೊಬ್ಬರೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರಬೇಕು. ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಮುಂದಿನ 3 ವರ್ಷ ಕಾಲ ಮುಖ್ಯಮಂತ್ರಿಗಳಿರಬೇಕು. ರಾಜ್ಯದ ಅಭಿವೃದ್ಧಿ ಆಗಬೇಕು, ಜಿಲ್ಲೆಯ ಅಭಿವೃದ್ಧಿ ಆಗಬೇಕಂತ ಜನ ಬಯಸ್ತಾ ಇದ್ದಾರೆ ಸರ್. ಮತ್ತೊಂದು ಒಂದೇ ಪ್ರಶ್ನೆ ಸರ್, ಇನ್ನೊಂದು ಸರ್ ಕೇಳ್ತೇನೆ ಸರ್, ದಯವಿಟ್ಟು. ಸರ್, ಹಳೆಯ ತಲೆಮಾರಿನಿಂದ 40-50 ವರ್ಷದಿಂದ BJPಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರಾದಂಥವ್ರು 30 ವಯಸ್ಸಿನಲ್ಲಿ ಬಂದಿದ್ದಾರೆ. ಅವ್ರಿಗೆ ಏನಾದರೂ ಒಂದು ನಿಮ್ಮ ಅಧಿಕಾರ ಇರುವಾಗ ಒಂದು ನಾಮ ನಿರ್ದೇಶನ ಆಗಲಿ, ನಿಗಮ ಮಂಡಳಿ ಆಗಲಿ, ಒಂದು ದಯವಿಟ್ಟು ಇದನ್ನು ದಯಪಾಲಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಅದನ್ನು ಪಕ್ಷ ನಿರ್ಧಾರ ತೆಗೆದುಕೊಳ್ಳೋದು. ಪಕ್ಷದ ಕಾರ್ಯಕರ್ತರಲ್ಲಿ ಅವ್ರಿಗೇನೂ ಗೊಂದಲ ಆಗದಾಗೆ ರಾಜ್ಯದ ಅಧ್ಯಕ್ಷರ ಗಮನಕ್ಕೆ ತೆಗೆದುಕೊಂಡು ಬರುತ್ತೆ. ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಮಸ್ತೆ.